ಸದನದಲ್ಲಿ ಮೂಡಾ ಹಗರಣದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ಕೇವಲ ಸದನದಲ್ಲಷ್ಟೇ ಅಲ್ಲ, ಚರ್ಚೆ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದಾಖಲೆ ಸಮೇತ ಮೂಡಾ ಅಕ್ರಮ ಸೈಟ್ ಹಂಚಿಕೆ ಬಗ್ಗೆ ಚರ್ಚೆ ನಡೆಯುತ್ತೆ. ಸದನದಲ್ಲಿ ಚರ್ಚೆ ಕೈಗೆತ್ತಿಕೊಳ್ಳೋದಕ್ಕೆ ವಿಪಕ್ಷಗಳು ಮುಂದಾಗಿದ್ದಾವೆ. ಇದರ ನಡುವೆ ನಾಳೆ ಬಹುತೇಕ ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧವೇ ಮುಗಿಬೀಳೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜುಗೊಳ್ತಾ ಇದ್ದಾವೆ. ಅಕ್ರಮ ಸೈಟ್ ಹಂಚಿಕೆ ಪ್ರಕರಣದ ಬಗ್ಗೆ ಸಮರ್ಪಕ ಉತ್ತರ ಬೇಕು, ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾವೆ. ಹಾಗಾಗಿ ಅಹೋರಾತ್ರಿ ಧರಣಿ ಅಂತ ಹೇಳಲಾಗ್ತಾ ಇದೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮೂಡಾ ಅಕ್ರಮ ಸೈಟ್ ಖರೀದಿಯಲ್ಲಿ ಶಾಮೀಲಾದವರ ಹೆಸರು ಏನಾದರೂ ಈ ಮೂಲಕ ಬಹಿರಂಗವಾಗಬಹುದಾ ಅಂತ. ಆಡಳಿತ ಪಕ್ಷದಿಂದಲೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅಕ್ರಮ ಸೈಟ್ ದಾಖಲೆಯ ಕೌಂಟರ್ ಸಾಧ್ಯತೆ ಇದೆ. ಯಾವಾಗ ಮೂಡಾ ಅಕ್ರಮ ಅಂತ ಬಿಜೆಪಿ ಜೆಡಿಎಸ್ ಪ್ರಸ್ತಾಪ ಮಾಡ್ತೋ, ಕಾಂಗ್ರೆಸ್ ಹೂಡಿದಂಥ ಪ್ರತ್ಯಾಸ್ತ್ರ ಇದೇನೆ. ಒಂದು ಪಕ್ಷ ಈ ಹಗರಣದ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಂಡ್ರೆ ಸ್ಥಳೀಯವಾಗಿರ್ಬೋದು ಅಥವಾ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಬಹುತೇಕ ಆ ಸೈಟ್ ಹಗರಣ ನಿವೇಶನ ಹಗರಣಗಳು ಕೂಡ ಹೊರಗೆ ಬರುತ್ತೆ ಅಂಥೇಳಿ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾನೇ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸದನದಲ್ಲಿ ಮೂಡಾ ಹಗರಣದ ಬಗ್ಗೆ ಬಿಜೆಪಿ ಪ್ರಸ್ತಾಪ ಮಾಡುತ್ತೆ, ನಾಳೆ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತಾರೆ. ಎರಡು ವಿಚಾರ ಇಲ್ಲಿ, ಅದನ್ನು ಕೂಡ ನಾವು ಗಮನಿಸಬೇಕು. ಮೊದಲನೇದಾಗಿ ಇಲ್ಲಿ ಸದನದ ಮೂಲಕ ಮೂಡಾ ಹಗರಣವನ್ನು ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರಿಗೆ ಮುಜುಗರ ತರುವಂತಹ ಪ್ರಯತ್ನ, ಮತ್ತು ಧರಣಿಯ ಮೂಲಕ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತಹ ಒತ್ತಾಯ. ಎರಡೂ ಪ್ರಮುಖ ಅಜೆಂಡಾವನ್ನು ಬಿಜೆಪಿ ಇಟ್ಟುಕೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.